You're mad with the corona. Corona. ನಾನು ಕೇಳಿದೆ ಅವರಿಗೆ ಕೊರೋನಾಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ? ನಿಮ್ಮ ಎಂಎಲ್ಎ ಇದಾರಲ್ಲ ಸುಧಾಕರ, ಸುಧಾಕರ ಉತ್ತರ ಕೊಟ್ರು, ಒಂದು 5,000 ಕೋಟಿ ಖರ್ಚಾಗಿರ್ಬೋದು ಸರ್. 5,000 ಕೋಟಿನಲ್ಲಿ 3,000ಕ್ಕೂ ಹೆಚ್ಚು ಕೋಟಿ ರೂಪಾಯಿನ ಲಂಚ ಹೊಡೆದ್ಬಿಟ್ಟಿದ್ದಾರೆ. ಎಷ್ಟು? 3,000 ಕೋಟಿಗೂ ಹೆಚ್ಚು ಲಂಚ ಹೊಡೆದಿದ್ದಾರೆ. ಲಾಕ್ಡೌನ್ ಮಾಡಿದ್ರು, ರೈತರು ಕಷ್ಟ ಸಿಕ್ಕಾಕೊಂಡ್ರು, ಕೂಲಿ ಕಾರ್ಮಿಕರು ಕಷ್ಟ ಸಿಕ್ಕಾಕೊಂಡ್ರು, ವಲಸೆ ಕಾರ್ಮಿಕರ ಕಷ್ಟ ಸಿಕ್ಕಾಕೊಂಡ್ರು, ಸಣ್ಣ ಸಣ್ಣ ವೃತ್ತಿ ಮಾಡಿ ಜನ ಕಷ್ಟ ಸಿಕ್ಕಾಕೊಂಡ್ರು. ಇವ್ರು ಯಾರು ಕಷ್ಟಕ್ಕೂ ಕೂಡ ಬರಲಿಲ್ಲ. ಕೊರೋನಾ ಹೆಸರಿನಲ್ಲಿ ಲೂಟಿ ಹೊಡೆದು ಬಿಟ್ರೆ ಇವರು ಏನು ಮಾಡಲಿಲ್ಲ. ನಾನು ದಾಖಲೆಗಳ ಸಮೇತ ಸೌತಲ್ಲಿ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀರಿ ಅಂತ ಹೇಳಿದೆ. ಇದನ್ನ ನ್ಯಾಯಾಲಯ ತನಿಖೆಗೆ ಒಪ್ಪಿಸ್ರಿ, ನಿಮಗೆ ಧೈರ್ಯ ಐತ್ರಿ ಅಂತ ಹೇಳಿದೆ. ಆ ಯಡಿಯೂರಪ್ಪ ಮಾತೇ ಆಡಲಿಲ್ಲ. ಈ ಸುಧಾಕರ ಒಪ್ಕೊಂಡು ಯಾವ ತನಿಖೆಗೂ ಒಪ್ಕೊಳಕ್ ಹೋಗ್ಲಿಲ್ಲ. ಇಂತ ಭ್ರಷ್ಟ ಸರ್ಕಾರ, ಇಂತ ಹೇಳಿ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಎಂದೆಂದೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡಬೇಕಾಗ್ತದೆ. ಆರ್ಟಿಜಿಎಸ್ ಮೂಲಕ ನಡೆಸಿದ ಕೆಲಸ, ಆರ್ಟಿಜಿಎಸ್ ಮೂಲಕ. ಅವನ ಮಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೊರಟೋಗ್ಬಿಟ್ಟವ್ರೆ ಮೊಮ್ಮಗ. ಇಂತ ಭ್ರಷ್ಟರು, ನಾಚಿಕೇಟ್ ಜನ, ಮಾನ ಮರ್ಯಾದೆ ಇಲ್ಲ ಜನ ಅಧಿಕಾರದಲ್ಲಿ ಇರಬಾರದು. ನಾವು ಅಕ್ಕಿ ಕೊಡ್ತಾ ಇದ್ವಲ್ಲ ಅನ್ನ ಭಾಗ್ಯ ಕಾರ್ಯಕ್ರಮ, 7 ಕೆಜಿ ಅಕ್ಕಿಯನ್ನು ತಲಾ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದು, ಈಗ ಎಷ್ಟು ಕೆಜಿ ಕೊಡ್ತಾವ್ರೆ? 3 ಕೆಜಿ ಬಂದವ್ರೆ, 5 ಕೆಜಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 7 ಕೆಜಿ ಅಕ್ಕಿ ಕೊಟ್ರಿ, ಇವ್ರ ಅಪ್ಪನ ಮನೆ ಗಂಟಿ ಏನಪ್ಪ ಹೋಗೋದು? ಬಡವ ಹೊಟ್ಟೆ ತುಂಬ ಊಟ ಮಾಡಬಾರ್ದ? ಏನಿವರಿಗೆ ರೋಗ? ಅದಕ್ಕೆ ನಾನು ಹೇಳಿದ್ದೀನಿ, ಎಲ್ಲ ಕಡೆ ಹೇಳ್ತೀನಿ, ಬಡವರು ಹಸಿದು ಮಲಗಬಾರ್ದು. 2 ಹೊತ್ತು ಊಟ ಹೊಟ್ಟೆ ತುಂಬ ಮಾಡಲೇಬೇಕು. ಅದಕ್ಕೋಸ್ಕರ 7 ಕೆಜಿ ಕೊಡ್ತಾ ಇದ್ದು, ಮುಂದೆ ನಾವು ಬಂದೇ ಬರ್ತೀವಿ, ಬಂದಿರೋದೇ 10 ಕೆಜಿ. ಹತ್ತು ಕೆಜಿ ಬೇಕೋ ಬೇಡ ಬೇಕು ಅನ್ನೋದಾದ್ರೆ ಯಾರಿಗೆ ಅಧಿಕಾರ ಕೊಡಬೇಕಪ್ಪ? ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಡಬೇಕು, ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಡಬೇಕು. ಇವತ್ತು ಎತ್ತುಗಡೆ ಮಾಡಿದವರು ಯಾರು? ಅದ್ರ ವಿರೋಧ ಮಾಡಿದವರು ಯಾರು? ಏ ಜೆಡಿಎಸ್ ವಿರೋಧ ಮಾಡಿದವರು ಜೆಡಿಎಸ್. ಹೌದು, ಬಂಡರ ಮಕ್ಕಳು ಅಂತೆ, ರೈತರ ಮಕ್ಕಳು ಅಂತೆ, ಎತ್ತುಗಡೆ ಮಾಡಿದವರು ಮಣ್ಣಿನ ಮಕ್ಕಳು ಅಲ್ವಾ?